ಸಿದ್ದರಾಮಯ್ಯನವರ ವಾದ ಏನು? ಮುಖ್ಯಮಂತ್ರಿ ನಾನೇ ಆಗಬೇಕು ಅಂತ ಹೇಳಿ ಏನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅವರು ಕೊಡ್ತಾ ಇರುವಂಥ ಕಾರಣಗಳು ಏನು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಇದು ನನಗೆ ಕೊನೆಯ ಅವಕಾಶ, ಇದು ಈ ಬಾರಿ ಬಿಟ್ಕೊಡಲ್ಲ ನಾನು, ಲಾಸ್ಟ್ ಚಾನ್ಸ್ ಇದು ನನಗೆ. ವಯಸ್ಸಿನ ಕಾರಣ, ಮತ್ತೊಂದು ಮಗದೊಂದು ಇದೆಲ್ಲವನ್ನು ಕನ್ಸಿಡರ್ ಮಾಡಿದರೆ ನನಗೆ ಇದು ಕೊನೆಯ ಅವಕಾಶ, ಈ ಬಾರಿ ನಾನು ಬಿಟ್ಕೊಡಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ವಯಸ್ಸಿದೆ. ಎಷ್ಟು ವರ್ಷ ಬೇಕಾದರೂ ಅವರನ್ನು ಸಿ ಎಂ ಮಾಡಲಿ, ಈ 5 ವರ್ಷ ನಾನೇ ಸಿ ಎಂ ಆಗಿ ಪೂರ್ಣ ಮಾಡುತ್ತೇನೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಡಿ ಕೆ ಶಿವಕುಮಾರ್ ಎಷ್ಟು ವರ್ಷ ಕೂಡ ಅವ್ರಿಗೆ ವಯಸ್ಸಿರೋದ್ರಿಂದ ಅವ್ರು ಎಷ್ಟು ವರ್ಷ ಕೂಡ ಸಿ ಎಂ ಆಗಿರಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್. ನಾನು ಒ ಬಿ ಸಿ ಲೀಡರ್, ಅಹಿಂದ ವರ್ಗ ನನ್ನನ್ನು ನೋಡಿ ಮತ ಹಾಕಿದೆ, ಅಹಿಂದ ನನ್ನನ್ನು ನೋಡಿ ಮತ ಹಾಕಿರೋದು ಹೊರತು ಡಿ ಕೆ ಶಿವನ್ ಅಲ್ಲ, ಒ ಬಿ ಸಿ ಲೀಡರ್. ನಾನು ನನ್ನ ಸರ್ಕಾರ ಇದ್ದಾಗಲೇ ಸೋತಿದ್ದು ಅನ್ನೋದರಲ್ಲಿ ಅರ್ಥ ಇಲ್ಲ. ಚಿಕ್ಕ ವಿಷಯ ಬಿ ಜೆ ಪಿಯವರು ದೊಡ್ಡದು ಮಾಡಿ ಸೋಲಿಸಿದ್ರು ಅಷ್ಟೇ, ಸಣ್ಣ ವಿಷಯನ ಬಿ ಜೆ ಪಿಯವರು ಅದನ್ನೇ ದೊಡ್ಡದು ಮಾಡಿ ಸೋಲಿಸಿದ್ರು ಅಷ್ಟೇ. ನನ್ನ ಸರ್ಕಾರಕ್ಕೆ ಕೆಟ್ಟ ಹೆಸರು ಇರಲಿಲ್ಲ, ಒಳ್ಳೆಯ ಸಾಧನೆ ಮಾಡಿದ್ದೆ ನಾನು. ಇವತ್ತಿಗೂ ಜನ ನನ್ನನ್ನು ಭಾಗ್ಯ ರಾಮಯ್ಯ ಅಂಥೇಳಿ ಗುರುತಿಸ್ತಾರೆ. ಎಸ್ ಸಿ ಎಸ್ ಟಿ ಕುರುಬರು ಮುಸ್ಲಿಮರು ದೂರ ಹೋದರೆ ಮತ್ತೆ ಲೋಕಸಭಾ ಚುನಾವಣೆಗೆ ಕಷ್ಟ ಆಗುತ್ತೆ. ಲೋಕಸಭೆ ಚುನಾವಣೆ ಗೆಲ್ಲಲು ಇವರೆಲ್ಲ ಮತ್ತೆ ಓಟ್ ಹಾಕಬೇಕು. ಪಕ್ಷ ಗೆದ್ದಿರೋದು ನನ್ನ ವರ್ಚಸ್ಸಿನ ಮೇಲೆ ಅನ್ನೋದನ್ನು ಮರೆಯಬಾರದು ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. 3 ಡಿ ಸಿ ಎಂ ಮಾಡೋಣ, ಡಿ ಕೆ ಶಿಗೆ ಬೇಕಾದರೆ ಡಿ ಸಿ ಎಂ ಮಾಡಿ, ಲಿಂಗಾಯತ ಮತ್ತು ಪರಿಶಿಷ್ಟರಿಗೆ ಒಂದೊಂದು ಡಿ ಸಿ ಎಂ ಕೊಡೋಣ. ಡಿ ಕೆ ಶಿ ಯಾವ ಖಾತೆ ಕೇಳ್ತಾರೋ ಕೊಟ್ಟುಬಿಡಿ, ನಾನು ಕೇಳೋದಿಲ್ಲ. ಡಿ ಕೆ ಶಿ ಕಡೆ ಇರೋದೇ ಕೆಲವು ಶಾಸಕರು, 4 ರಿಂದ 5 ಮಂತ್ರಿ ಸ್ಥಾನವನ್ನು ಅವರಿಗೂ ಕೊಟ್ಬಿಡೋಣ. ಉಳಿದ ಖಾತೆಗಳನ್ನು ನಾನೇ ಸಮರ್ಪಕವಾಗಿ ಹಂಚಿಕೆ ಮಾಡ್ತೇನೆ. ಶಾಸಕರ ಬಹುಮತದ ಅಭಿಪ್ರಾಯ ಹೈಕಮಾಂಡ್ ಒಪ್ಪಬೇಕು. ಶಾಸಕರು ಹೇಳ್ತಾ ಇರೋದು ಇದು ನಾನು ಹೇಳ್ತಿರೋದಲ್ಲ, ಶಾಸಕರೆಲ್ಲರಿಗೂ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ. ಹಾಗಾಗಿ ನಾನೇ ಸೀನಿಯರ್ ಆಗಿರೋದ್ರಿಂದ ಮತ್ತು ನನಗೆ ಇದೊಂದು ಬಾರಿ ಅವಕಾಶ ಇದೆ, ಅದನ್ನು ಹೊರತುಪಡಿಸಿದರೆ ಮತ್ತೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವೇ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ವಯಸ್ಸಿದೆ, ಎಷ್ಟು ಬಾರಿ ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್.